ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಆಗಿರೋ ಗಣೇಶನ ನೈವೇದ್ಯಕ್ಕೆ ಅಂತ ಉಂಡೆ ಮಾಡಿದ್ದೀನಿ. ಇದು ಯಾವುದು, ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಗಣೇಶನಿಗೆ ಪ್ರಿಯವಾದ ಈ ಉಂಡೆ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ್ವಾ. ನೋಡಿ, ಫಸ್ಟು ನಾನೊಂದು ಪ್ಯಾನ್ನ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಫಸ್ಟು ಒಂದು ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಶೇಂಗಾ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇದು ಇವಾಗ ಆಗಿದೆ. ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಶೇಂಗಾ ತೊಗೊಂಡಿರ್ತೀವಲ್ಲ, ಅದೇ ಅಳತೆಯಲ್ಲಿ ನಾನು ಪುಟಾಣಿನ ಹಾಕ್ತಾ ಇದ್ದೀನಿ. ಹುರಿಗಡಲೆ ಇದನ್ನು ಸಹ ಹುರ್ಕೋತಾ ಇದ್ದೀನಿ. ಇದು ತುಂಬ ಹುರಿಯೋ ಅಗತ್ಯ ಇಲ್ಲ, ಕಲ್ಲರೆಲ್ಲ ಚೇಂಜ್ ಆಗೋದು ಬೇಡ. ಸ್ವಲ್ಪ ಕ್ರಿಸ್ಪಿ ಅಂತ ಅನಿಸಿದರೆ ಸಾಕಾಗತ್ತೆ. ನೋಡಿ, ಇದಿವಾಗ ಆಗಿದೆ. ಈಗ ನೋಡಿ, ನಾನು ಒಂದು ಕಾಲು ಕಪ್ಪಾಗುವಷ್ಟು ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಎರಡನ್ನೂ ತಗೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ಎಳ್ಳೆಲ್ಲ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಇವಾಗ ಇದು ಹುರಿದಿರೋದು ಆಗಿದೆ. ಇದನ್ನು ಸಹ ತೆಗಿತಾ ಇದ್ದೀನಿ ನಾನು. ನೋಡಿ, ಇದನ್ನು ಒಂದು ಪ್ಲೇಟಿಗೆ ಹಾಕಿದ್ದೀನಲ್ಲ, ಇದೆಲ್ಲ ಸ್ವಲ್ಪ 10 ನಿಮಿಷ ಬಿಟ್ಟು ತಣ್ಣಗಾದ ಮೇಲೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಪೌಡರ್ ಆಗಿದೆ. ಅಂದರೆ ನಾನು ತುಂಬ ನುಣ್ಣಗೇನು ಪುಡಿ ಮಾಡಿಲ್ಲ, ಸ್ವಲ್ಪ ಶೇಂಗಾ ಎಲ್ಲ ತರಿ ತರಿಯಾಗೇ ಇದೆ. ನಾನು ಶೇಂಗಾನ ಸಿಪ್ಪೆ ಸಹ ತೆಗೆದಿಲ್ಲ, ಹಾಗೆ ಪುಡಿ ಮಾಡ್ಕೊಂಡಿದ್ದೀನಿ. ಸಿಪ್ಪೆಯಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಹಾಗಾಗಿ ಈಗ ನೋಡಿ, ಸೇಮ್ ಪಾತ್ರೆಗೆ ನಾನು ಈ ಬೌಲಲ್ಲಿ 1/2 ಬೌಲ್ ಆಗುವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರು. ಈಗ ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇದೀವಾಗ ಪಾಕ ಬರಬೇಕು. ಅಂದರೆ ತುಂಬ ಪಾಕ ಬರೋದೇನು ಬೇಡ, ನಾವೇನು ಎಳೆಯ ಪಾಕ ಅಂತ ಕರಿತೀವಲ್ಲ, ಅಷ್ಟು ಬಂದರೆ ಸಾಕಾಗತ್ತೆ. ನೀವು ಉಂಡೆ ಬೆಲ್ಲ ಅಲ್ಲ ಆದರೆ ನೀವು ಚೆನ್ನಾಗಿ ಕಾಯಿಸ್ಕೊಂಡು ಸೋಯಿಸ್ಕೊಂಡು ಬಳಸಬೇಕಾಗತ್ತೆ. ಪುಡಿ ಬೆಲ್ಲ ಆದರೂ ಅಷ್ಟೇ, ಸ್ವಲ್ಪ ಕಸ ಎಲ್ಲ ಇರತ್ತಲ್ಲ, ಹಾಗಾಗಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ.
ಹೀಗೆ ಚೆಕ್ ಮಾಡಿದಾಗ ಎಳೆ ಎಳೆಯಾಗಿ ಬಂದರೆ ನಮಗೆ ಪಾಕ ಬಂದಿದೆ ಅಂತ, ಇಲ್ಲಾಂದರೆ ನೀವು ನೀರಲ್ಲಿ ಬಿಟ್ಟು ಸಹ ಚೆಕ್ ಮಾಡ್ಕೋಬೋದು. ನಿಮಗೆ ಸ್ವಲ್ಪ ಬೆಲ್ಲದಲ್ಲಿ ಕಷ್ಟ ಆಗತ್ತೆ ಅಂತ ಆದರೆ ಬೆಲ್ಲದ ಜೊತೆ ನೀವು ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪಾಕ ಬೇಗನೆ ಬಂದುಬಿಡತ್ತೆ ಅಂತ ಹೇಳ್ತಾರೆ, ಅದು ಸಹ ಹೌದು. ನೋಡಿ, ಹೀಗೆ ಒಂದು ಬೌಲಲ್ಲಿ ನೀರು ತಗೊಂಡು ಹೀಗೆ ಒಂದು ಸ್ವಲ್ಪ ಹಾಕಿದಾಗ ನೋಡಿ, ಹೀಗೆ ಮಾಡಿದಾಗ ನಮಗೆ ಸ್ವಲ್ಪ ಉಂಡೆ ಥರ ಆಗಬೇಕು. ಆವಾಗ ನಮಗೆ ನೋಡಿ ಸ್ವಲ್ಪ ಬಂದಿದೆ ಇವಾಗ ನೋಡಿ. ಇವಾಗ ಪಾಕ ಪರ್ಫೆಕ್ಟಾಗಿ ಬಂದಿದೆ. ನಾನು ಸ್ಟೌನ ಆಫ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಪೌಡರ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಹೀಗೆ ಪಾಕನ ಹಾಕ್ತಾ ಇದ್ದೀನಿ. ಅಂದರೆ ಒಂದೇ ಸಲ ನಾವು ಪಾಕಕ್ಕೆ ಪೌಡರ್ನ ಹಾಕಿ ಕಲಿಸ್ಕೋಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ತುಂಬ ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಆಗತ್ತೆ. ನೋಡಿ, ಇದೇ ಟೈಮಲ್ಲೇ ನಾನು ಏಲಕ್ಕಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಹೀಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗತ್ತೆ ಮತ್ತು ಪರಿಮಳ ಸಹ ಚೆನ್ನಾಗಿ ಬರುತ್ತೆ. ನೀವು ಬೀಜನ ಹಾಕ್ತೀರಾ ಏಲಕ್ಕಿ ಬೀಜನ ಅನ್ನೋದಾದರೆ, ನಾವು ಇದನ್ನ ಪುಡಿ ಮಾಡ್ತೀವಲ್ಲ ಆ ಟೈಮಲ್ಲೇ ಹಾಕ್ಕೋಬಹುದು. ಈಗ ನೋಡಿ, ಒಂದು ತಟ್ಟೆಗೆ ಹೀಗೆ ತುಪ್ಪನ ಹಾಕ್ಕೊಂಡ್ಬಿಟ್ಟು ಕೈಗೆ ಚೆನ್ನಾಗಿ ಹಚ್ಕೊಂಡು ಹೀಗೆ ಉಂಡೆನ ಕಟ್ತಾ ಹೋಗಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಇದೇ ರೀತಿಯಲ್ಲಿ ನಾನು ಅಷ್ಟು ಉಂಡೆಗಳನ್ನು ಕಟ್ಕೋತಾ ಇದ್ದೀನಿ. ಇವಾಗ ನೋಡಿ, ರುಚಿಕರವಾಗಿರುವಂತಹ ಗಣೇಶನಿಗೆ ಪ್ರಿಯವಾಗಿರುವಂಥ ಎಳ್ಳುಂಡೆ ರೆಡಿಯಾಗಿದೆ. ನಾನು ಇದ್ರ ಜೊತೆಗೆ ಶೇಂಗಾ ಪುಟಾಣಿ ಎಲ್ಲ ಹಾಕಿದ್ದೀನಲ್ಲ, ಈಗ ಇದನ್ನು ಎಳ್ಳುಂಡೆ ಒಂದೇ ಮಾಡಿದರೆ ಮಕ್ಕಳು ತಿನ್ನೋಲ್ಲ, ಹಾಗಾಗಿ ಅದರ ಜೊತೆಗೆ ಅದನ್ನ ಮಿಕ್ಸ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಆಲ್ರೆಡಿ ತುಂಬ ಗಣೇಶನಿಗೆ ನೈವೇದ್ಯಕ್ಕೆ ಅಂತ ತಯಾರಿಗಳನ್ನು ನಡೆಸಿರ್ತೀರ, ಅದ್ರ ಜೊತೆಗೆ ಇದನ್ನು ಒಂದು ಸ್ಪೆಷಲ್ಲಾಗಿ ಮಾಡಿ ಖಂಡಿತ ನಿಮ್ಮ ಮನೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಒಂದು ಸ್ಪೆಷಲ್ಲಾಗಿರೋವಂಥ ಉಂಡೆ ಮಾಡುವ ವಿಧಾನ ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.